ಹಾಯ್ ವ್ಯೂವರ್ಸ್, ಇದು ಟೆಕ್ ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ವಾಟ್ಸಪ್ನಲ್ಲಿ ಸ್ಟಿಕ್ಕರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ನೀವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣ್ತಾಯಿರೋ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗ್ಬೋದು. ನೀವು ಇದನ್ನು ಆ್ಯಕ್ಸೆಸ್ ಮಾಡ್ಕೊಳೋಕ್ಕೆ ನೀವು ಪ್ಲೇಸ್ಟೋರ್ನಲ್ಲಿ ಎರಡು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಇರೈಸರ್ ಅಂತ. ಇಲ್ಲಿ ಫಸ್ಟ್ ಕಾಣ್ತಾ ಇರ್ಬೋದು, ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪರ್ಸ್ನಲ್ ಸ್ಟಿಕ್ಕರ್ ಫಾರ್ ವಾಟ್ಸಪ್ ಅಂತ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನಾನು ಅದು ಮಾಡಿದ್ದೀನಿ. ಫಸ್ಟ್ನೇ ಕಾಣಿಸ್ತಾ ಇದೆ. ಓಕೆ, ಫಸ್ಟ್ ನೀವು ಬ್ಯಾಕ್ಗ್ರೌಂಡ್ ಇರೈಸರ್ ಅಂತಿದೆ ಅದನ್ನು ಓಪನ್ ಮಾಡಿ. ಅಪ್ಲೋಡ್ ಎ ಫೋಟೋ ಅಂತಿದೆ ಅದನ್ನು ಕೊಡಿ. ಓಕೆ, ಇದಾದಮೇಲೆ ನಿಮ್ಮ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಕ್ರಾಪ್ ಮಾಡಿ ನಿಮಗೆ ಹೇಗೆ ಬೇಕೋ ಹಾಗೆ. ಓಕೆ, ಆಮೇಲೆ ಇಲ್ಲಿ ಆಟೋ ಅಂತ ಇದೆ ಕೊಡಿ, ನಿಮ್ಮ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದು. ಅಂದರೆ ಈ ಸೆಲೆಕ್ಟೆಡ್ ಏರಿಯಾ ಮಾತ್ರ ನಿಮಗೆ ಸ್ಟಿಕ್ಕರ್ ಆಗಿರುತ್ತೆ. ಇದನ್ನ ಆದಮೇಲೆ ನಿಮಗೆ ಇಲ್ಲಿ ಮ್ಯಾನ್ಯುವಲ್ ಆಗಿ ಆಪ್ಷನ್ ಇದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡನ್ ಅಂತ ಕೊಡಿ. ಓಕೆ, ಸೇವ್ ಅಂತ ಕೊಡಿ. ಇದಾದಮೇಲೆ ನೀವು ಪರ್ಸ್ನಲ್ ಸ್ಟಿಕ್ಕರ್ಸ್ ಫಾರ್ ವಾಟ್ಸಪ್ ಅಂತ ಅದನ್ನ ಓಪನ್ ಮಾಡಿ. ಇದಾದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದನ್ನ ಸ್ಟಿಕ್ಕರ್ ಆ್ಯಡ್ ಮಾಡಬೇಕಂದ್ರೆ ಮಿನಿಮಮ್ 3 ಸ್ಟಿಕ್ಕರ್ಸ್ ಇರಬೇಕು. ಓಕೆ, ಇಲ್ಲಿ ನನ್ನ ಕಡೆ 5 ಸ್ಟಿಕ್ಕರ್ಸ್ ಇದೆ, ಇದನ್ನ ಆ್ಯಡ್ ಅಂತ ಕೊಡಿ. ಓಕೆ, ಸೆಂಡಿಂಗ್ ಟು ವಾಟ್ಸಪ್ ಅಂತ ಬರ್ತಾಯಿದೆ. ನೀವು ಇದನ್ನು ಆಕ್ಸೆಸ್ ಮಾಡ್ಕೋಬೇಕಂದ್ರೆ ನಿಮ್ಮ ವಾಟ್ಸಪ್ ಬೀಟಾ ವರ್ಷನಲ್ಲಿ ಇರಬೇಕು. ಓಕೆ, ಆ್ಯಡೆಡ್ ಅಂತ ಬರ್ತಾಯಿದೆ. ನೀವು ವಾಟ್ಸಪ್ಪನ್ನು ಓಪನ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ಟಿಕ್ಕರ್ಸ್ ಒಂದು ಫೋಟೋ ಕಾಣಿಸುತ್ತೆ ನೋಡಿ, ಸೆಂಡ್ ಮಾಡಿದ್ರೆ ನಿಮ್ಗೆ ಸೆಂಡ್ ಆಗುತ್ತೆ. ಸೊ ಈ ಥರ ನೀವು ಇದನ್ನು ಯೂಸ್ ಮಾಡ್ಬೋದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ, STS ವೀಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ವೀಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.